ಹವೇಲ್ ವಿವಾದ ಒಂದು ಐತಿಹಾಸಿಕ ಇನ್ನೋಟ, ಪುಸ್ತಕ ಬಿಡುಗಡೆ ತೀರ್ಪು ನೀಡಿದ ನಂತರ ಹೇಗೆ ರಾಜ್ಯಪಾಲರಾಗುತ್ತಾರೆ ಎಂಬುದು ದೇಶದ ಜನರಿಗೆ ತಿಳಿದಿದೆ. ನ್ಯಾಯಮೂರ್ತಿ ವಿ ಗೋಪಾಲಗೌಡ: ನ್ಯಾಯಮೂರ್ತಿಗಳು ಹೇಗೆ ತೀರ್ಪು ನೀಡುತ್ತಾರೆ, ತೀರ್ಪುಗಳ ನಂತರ ಹೇಗೆ ರಾಜ್ಯಪಾಲರು ಸರ್ಕಾರದ ವಿವಿಧ ಹುದ್ದೆಗಳಿಗೆ ಹೇಗೆ ನೇಮಕಗೊಂಡಿದ್ದಾರೆ ಎಂಬುದು ದೇಶದ ಜನರಿಗೆ ಗೊತ್ತಿದೆ ಎಂದು ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ವಿ ಗೋಪಾಲಗೌಡ ಹೇಳಿದ್ದಾರೆ. ನಗರದ ಗಾಂಧಿ ಭವನದಲ್ಲಿ ಕಾಡು ಮಲ್ಲೇಶ್ವರ ಗೆಳೆಯರ ಬಳಗದ ಸಹಯೋಗದಲ್ಲಿ ಅಭಿರುಚಿ ಪ್ರಕಾಶನ ಹೊರತಂದಿರುವ ನಿವೃತ್ತ ಐಪಿಎಸ್ ಅಧಿಕಾರಿ ಸಿ ಚಂದ್ರಶೇಖರ್ ಅವರ ಕಾವೇರಿ ವಿವಾದ ಒಂದು ಐತಿಹಾಸಿಕ ಇನ್ನೋಟ ಪುಸ್ತಕ ಬಿಡುಗಡೆ ಮಾಡಿ ಮಾತನಾಡಿದ ಅವರು, ರೈತರು, ಬಡವರು, ಶ್ರಮಿಕರ ಪರವಾಗಿ ಸದಾಕಾಲ ನಿಲ್ಲುತ್ತಿದೆ. ಆದರೆ ಇಂದಿನ ಪರಿಸ್ಥಿತಿ ಸಂಪೂರ್ಣ ಭಿನ್ನವಾಗಿದೆ. ತೀರ್ಪುಗಳನ್ನು ನೀಡಿದ ನಂತರ ಲೋಕಾಯುಕ್ತರು ರಾಜ್ಯಪಾಲರಾಗುತ್ತಿದ್ದಾರೆ. ಹೇಗೆ ಇಂತಹ ಹುದ್ದೆಗಳಿಗೆ ನೇಮಕಗೊಳ್ಳುತ್ತಾರೆ ಎಂಬುದು ಎಲ್ಲರಿಗೂ ಗೊತ್ತಿದೆ. ನ್ಯಾಯಮೂರ್ತಿಗಳು ಪುಸ್ತಕದ ಬದನೆಕಾಯಿಯಾಗಬಾರದು. ಜನರ ಸಮಸ್ಯೆಗಳನ್ನು ಅರ್ಥೈಸಿಕೊಳ್ಳಬೇಕು. ಅರ್ಹತೆ ಆಧಾರದ ಮೇಲೆ ತೀರ್ಪು ನೀಡಬೇಕು. ಕಾವೇರಿ ಒಪ್ಪಂದದಲ್ಲಿ ಅನ್ಯಾಯವಾಗಿದ್ದು ನ್ಯಾಯ ಮಂಡಳಿ ಸದಸ್ಯರ ಆಯ್ಕೆಯಲ್ಲೂ ನ್ಯಾಯ ಸಿಗಲಿಲ್ಲ. ಬೆಳವಣಿಗೆಯಾಗುತ್ತಿರುವ ಜನಸಂಖ್ಯೆ, ಮಳೆ ಪ್ರಮಾಣ, ಪರಿಸರ ಬದಲಾವಣೆ, ಕೃಷಿಗೆ ಬೇಕಾಗುವ ನೀರಿನ ಲೆಕ್ಕ, ಆರ್ಥಿಕ ನೀತಿ, ಹೀಗೆ ಹತ್ತು ಹಲವು ವಿಚಾರಗಳಲ್ಲಿ ರಾಜ್ಯದಿಂದ ಪ್ರಬಲವಾದ ಮಂಡನೆಯಾಗಿಲ್ಲ. ಕೇಂದ್ರ ಸರ್ಕಾರ ಕೂಡ ರಾಜ್ಯಕ್ಕೆ ನ್ಯಾಯ ನೀಡುತ್ತಿಲ್ಲ. ಇದೀಗ ಇಡ್ಲಿ ತಿಂದರೆ ಜಿಎಸ್ಟಿ ಪಾವತಿಸುವ ಪರಿಸ್ಥಿತಿ ಇದೆ. ಬರಗಾಲ ಬಂದಾಗ ಕೇಂದ್ರ ಸರ್ಕಾರ ಸಕಾಲಕ್ಕೆ ಹಣ ಕೊಡಲಿಲ್ಲ. ಭಾರತ ಚೆನ್ನಾಗಿ ಅಭಿವೃದ್ಧಿಯಾಗುತ್ತಿದೆ ಎಂದು ಬೇರೆ ದೇಶದಲ್ಲಿ ಕೊಚ್ಚಿಕೊಳ್ಳುವುದು ಮಾತ್ರ ಕಡಿಮೆಯಾಗಿಲ್ಲ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಟೀಕಾ ಪ್ರಹಾರ ಮಾಡಿದರು. ಕಾಡು ಮಲ್ಲೇಶ್ವರ ಗೆಳೆಯರ ಬಳಗ ಅಧ್ಯಕ್ಷ ಬಿಕೆ ಶಿವರಾಮ್ ಅವರು ಮಾತನಾಡಿ, ಬ್ರಿಟಿಷರ ಕಾಲದಿಂದ ಹಿಡಿದು ಈಗಿನವರೆಗೆ ಸಮಗ್ರ ಚಿತ್ರಣ ನೀಡುವ ಕೃತಿ ಇದಾಗಿದೆ. ಕಾವೇರಿ ವಿವಾದದ ಬಗ್ಗೆ ಜನರ ಕಣ್ತರಿಸಲಿದೆ ಎಂದು ಹೇಳಿದರು. ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಡಬ್ಲ್ಯೂಪಿ ಕೃಷ್ಣ, ಹಿರಿಯ ಪತ್ರಕರ್ತ ದಿನೇಶ್ ಆಮೀನ್ಮಟ್ಟು, ಕಾಡು ಮಲ್ಲೇಶ್ವರ ಗೆಳೆಯರ ಬಳಗದ ಅಧ್ಯಕ್ಷರಾದ ಬಿಕೆ ಶಿವರಾಮ್ ರವರು, ಪ್ರಕಾಶಕ ಅಭಿರುಚಿ ಗಣೇಶ್, ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಸದಸ್ಯರು ಉಪಸ್ಥಿತರಿದ್ದರು. ನನಗೆ ಇದೊಂದು ದೊಡ್ಡ ಗೌರವ ಮತ್ತು ಇಷ್ಟು ಪ್ರಮಾಣದಲ್ಲಿ ಈ ಸಭೆ ಆಯಿತು ಅನ್ನೋದಕ್ಕೆ ನನಗೆ ತುಂಬ ಸಂತೋಷ ಆಗಿದೆ. ನನ್ನ ಒಂದೇ ಒಂದು ಕೋರಿಕೆ ಏನಪ್ಪ ಅಂತಂದರೆ, ಇದರಲ್ಲಿ ಮೂಲ ಮಾಹಿತಿ ನನ್ನ ಪುಸ್ತಕದಲ್ಲಿದೆ. ಇದು ನನ್ನಲ್ಲೇ ಉಳ್ಕೋಬಾರ್ದು, ಇದು ಎಲ್ರಿಗೂ ಗೊತ್ತಾಗಬೇಕು ಅನ್ನೋದು ನನ್ನ ಮುಖ್ಯ ಉದ್ದೇಶ. ಕಾವೇರಿ ವಿವಾದದ ಪುಸ್ತಕದ ಬಗ್ಗೆ ಇವತ್ತು ಕಾರ್ಯಕ್ರಮ ನಡೆದಿದೆ. ಇಡೀ ದಕ್ಷಿಣ ಭಾರತದ ರಾಜ್ಯಗಳಿಗೆ ವಿಶೇಷವಾಗಿ ನೀರು ಹಂಚಿಕೆ ಯಾವ ರೀತಿ ಆದರೆ ಸಮೃದ್ಧಿಯಾಗಿ ಎಲ್ಲ ರಾಜ್ಯಗಳ ದಕ್ಷಿಣ ಭಾರತ ರಾಜ್ಯಗಳ ಕೃಷಿಕರು ಮತ್ತು ದೇಶಕ್ಕೆ ಅದು ಉಪಯೋಗ ಆಗ್ತದೆ ಅಂತಕ್ಕಂಥ ಮಹೋನ್ನತ ವಿಷಯಗಳು ಪುಸ್ತಕದಲ್ಲಿವೆ. ಚಾರಿತ್ರಿಕವಾಗಿರ್ತಕ್ಕಂಥ ವಿಷಯಗಳು ಮತ್ತು ಆ ಅಗ್ರಿಮೆಂಟ್ ಅನ್ಕಾನ್ಸನಬಲ್ ಅಂತಕ್ಕಂಥ ವಿಚಾರಗಳು ಭಾಳ ಅಭ್ಯಾಸ ಮಾಡಿ ಪುಸ್ತಕವನ್ನು ಮಾನ್ಯ ಚಂದ್ರಶೇಖರ್ ಅವರು ಬರೆದಿದ್ದಾರೆ. ಇದು ದೇಶಕ್ಕೆ ಒಳ್ಳೆಯ ಆಡಳಿತವನ್ನು ವಿಶೇಷವಾಗಿ ರೈತರಿಗೆ ಭಾರತ ಸರ್ಕಾರ ಮತ್ತು ದಕ್ಷಿಣ ಭಾರತ ಸರ್ಕಾರಗಳ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಚಿಂತನೆ ಮಾಡಿದರೆ ದೇಶದ ಪ್ರಗತಿ ಮತ್ತು ವಿಶೇಷವಾಗಿ ದಕ್ಷಿಣ ಭಾರತದ ಕೃಷಿಕರಿಗೆ ಮತ್ತು ಆ ರಾಜ್ಯಗಳ ಜನತೆಗೆ ಒಳ್ಳೆಯದಾಗ್ತದೆ ಅಂತಕ್ಕಂಥ ವಿಷಯಗಳು ಈ ಪುಸ್ತಕದಲ್ಲಿವೆ. ಇಡೀ ಕರ್ನಾಟಕ ರಾಜ್ಯದ ಜನತೆ ಈ ಪುಸ್ತಕವನ್ನು ತೆಗೆದುಕೊಂಡು ಓದಿ ಇದರಿಂದ ಜ್ಞಾನವನ್ನು ಪಡೆದು ಈ ನಾಲ್ಕು ರಾಜ್ಯಗಳ ವಿವಾದ ಏನು ಸರ್ವೋಚ್ಚ ನ್ಯಾಯಾಲಯ ಐತೀರ್ಪನ್ನು ಸ್ವಲ್ಪ ಬದಲಾವಣೆ ಮಾಡಿ ತಂದಿದೆ, ಇದು ತೀರ್ಪನ್ನು ಹೊರಡಿಸಿದೆ, ಅದು ಮರುಪರಿಶೀಲನೆ ಆಗ್ತಕ್ಕಂತಹ ವಿಚಾರಗಳು ಕೂಡ ಈ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡಲ್ಲಿ ಹೇಳಿರ್ತಕ್ಕಂತಹ ಈ ಪುಸ್ತಕದಲ್ಲಿ ಅಭ್ಯಾಸ ಮಾಡಿದರೆ ಎಲ್ಲ ಸಂಬಂಧಪಟ್ಟವರು ಕಾರ್ಯಾಂಗದ ರಾಜಕೀಯ ನಾಯಕರುಗಳು, ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು ಮತ್ತು ನ್ಯಾಯತಜ್ಞರು
ನ್ಯಾಯಮೂರ್ತಿಗಳೆಲ್ಲ ಇದನ್ನು ಒಂದು ಭಾಳ ಸೀರಿಯಸ್ ಆಗಿ ಓದಿ ಅರ್ಥೈಸ್ಕೊಂಡು ಈ ಐತೀರ್ಪು ಮರುಪರಿಶೀಲನೆ ಆಗ್ತಕ್ಕಂಥ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನು ಮನಗಳ್ತೀವಿ.